ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಪ್ರಿಪೇರ್ ಮಾಡ್ತಿರೋ ರೆಸಿಪಿ ಬಂದು ವೆಜಿಟೇಬಲ್ ಪಲಾವ್. ಸೊ ಕ್ವಿಕ್ಕಾಗಿ ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ. ಸೊ ಮೊದಲನೇದಾಗಿ ಈರುಳ್ಳಿ ಉದ್ದುದ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಹಸಿಮೆಣಸಿನ್ಕಾಯಿ, ಆಮೇಲೆ ಟೊಮೊಟೊ, ಪಲಾವ್ ಎಲೆ, ಕ್ಯಾಪ್ಸಿಕಮ್, ನಾನು ಇದೆಲ್ಲನೂ ಉದ್ದುದ ಕಟ್ ಮಾಡ್ಕೊಂಡಿದ್ದೀನಿ. ಎರಡು ಟೊಮೊಟೊ, ಒಂದು ಕ್ಯಾಪ್ಸಿಕಮ್, ಎರಡು ಈರುಳ್ಳಿ, ಒಂದು 5-6 ಹಸಿಮೆಣಸಿನ್ಕಾಯಿ ಸಾಕಾಗುತ್ತೆ. ನೆಕ್ಸ್ಟು ರುಬ್ಕೊಳೋದಕ್ಕೋಸ್ಕರ ಪುದೀನ ಸೊಪ್ಪು ಆ್ಯಂಡ್ ಕೊತ್ತಂಬರಿ ಸೊಪ್ಪು ರೆಡಿ ಮಾಡ್ಕೊಂಡಿದ್ದೀನಿ. ವೆಜಿಟೇಬಲ್ಸ್, ನಮ್ಮನೇಲಿ ಆಲೂಗಡ್ಡೆ, ಕ್ಯಾರೆಟ್, ಬೀನ್ಸ್, ಬಟಾಣಿ ಇತ್ತು. ಸೊ ನಾನು ಇದನ್ನು ಇಟ್ಕೊಂಡಿದ್ದೀನಿ. ನಿಮ್ಮನೇಲಿ ಯಾವುದೇ ವೆಜಿಟೇಬಲ್ಸ್ ಇರೋ ನೀವು ಹಾಕ್ಕೊಳ್ಬೋದು. ನೆಕ್ಸ್ಟು ಒಗ್ಗರಣೆಗೋಸ್ಕರ ಇದು ಸಾಸಿವೆ, ಜೀರಿಗೆ, ಚಕ್ಕೆ, ಲವಂಗ, ಮೆಣಸು, ಎಣ್ಣೆ ಇಲ್ಲ ತುಪ್ಪ, ನಿಮಗೇನು ಬೇಕು ಅದನ್ನು ಹಾಕ್ಕೊಳ್ಳಿ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದಿಷ್ಟು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ನೆಕ್ಸ್ಟು ಕುಕ್ಕರ್ಗೆ ಆಯಿಲ್ ಹಾಕಿ ಅದು ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಒಂದು 2 ಚಕ್ಕೆ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಅದು ಚಟಪಟ ಅಂತ ಅನ್ನುತ್ತೆ. ನೆಕ್ಸ್ಟು ಸ್ವಲ್ಪ ಕಾಳುಮೆಣಸು, ಸ್ವಲ್ಪ ಲವಂಗ, ಒಂದು 5-6 ಹಾಕ್ಕೊಳ್ಳಿ. ಆಮೇಲೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಪಲಾವ್ ಎಲೆ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 2-3 ಈರುಳ್ಳಿ ಹಾಕೋದೇ ಸಾಕಾಗುತ್ತೆ. ಇಲ್ಲಿ ನಾನು ಮಾಡ್ತಿರೋದು ಒಂದು 4 ಮೆಂಬರ್ಸ್ ಹಾಕೋ ಥರ ಕ್ವಾಂಟಿಟಿ ಮಾಡ್ತಾ ಇದ್ದೀನಿ. ಸೊ 2-3 ಅನ್ನು ಸಾಕಾಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಡೀಪ್ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ಮು ಬೇಗನೆ ಬೆಂದ್ಕೊಳ್ಳುತ್ತೆ. ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇವಾಗ ನೆಕ್ಸ್ಟು ಇರೋ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟ್, ಆಲೂಗಡ್ಡೆ ಆ್ಯಂಡ್ ಬೀನ್ಸ್, ಬಟಾಣಿ. ನೀವು ಬೇಕಂತಂದರೆ ನೂಕೋಲ್ ಹಾಕ್ಕೊಳ್ಬೋದು. ಆ್ಯಂಡ್ ವೆಜಿಟೇಬಲ್ಸ್ ನಿಮ್ಮನೇಲಿ ಏನಿದೆ ಅದೆಲ್ಲ ನೀವು ಹಾಕ್ಕೋಬೋದು. ನಿಮ್ಮ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ತಕ್ಕಂಗೆ ನೀವು ಹಾಕ್ಕೋಬೋದು. ಇದೇ ವೆಜಿಟೇಬಲ್ಸ್ ಹಾಕ್ಕೊಳ್ಬೇಕು ಅಂತ ಏನಿಲ್ಲ. ಎಲ್ಲ ವೆಜಿಟೇಬಲ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಟೈಮ್. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಇದೆಲ್ಲ ಆದಮೇಲೆ ಟೊಮೊಟೊ ಹಾಕ್ತೀನಿ. ನೀವು ಫಸ್ಟೇ ಹಾಕೊಂಡಿದ್ರು ಹಾಕ್ಬೋದು, ನನಗೆ ಆಮೇಲೆ ಹಾಕಿ ಅಭ್ಯಾಸ. ಸೊ ನಾನು ಹಿಂಗೆ ಹಾಕ್ತಿದ್ದೀನಿ. ಹಿಂಗೆ ಹಾಕಿದ್ರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ವೆಜಿಟೇಬಲ್ಸ್ಗೆ ಅಂತ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಎಲ್ಲ ಅದು ಫ್ರೈ ಆದಮೇಲೆ ನೆಕ್ಸ್ಟು ನಾನು ರುಬ್ಬೋಕೆ ಅಂತ ಇಟ್ಕೊಂಡಿದ್ದೆನಲ್ವ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, ಅದನ್ನು ರುಬ್ಕೊಂಡು ಪೂರಿ ಥರ ಮಾಡ್ಕೊಂಡು ಅದನ್ನು ಇದರಲ್ಲಿ ಹಾಕ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಕಲರ್ ಬರುತ್ತೆ, ಅದರಿಂದ ತುಂಬ ಚೆನ್ನಾಗಿರುತ್ತೆ. ಇವಾಗ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ನಾನು 1/2 kg ರೈಸ್ ತೊಗೊಂಡಿದ್ದೀನಿ. ಅದರಲ್ಲಿ ಎಷ್ಟು ಅಕ್ಕಿ ಹಾಕಿದ್ದೀನಿ, 2 ನೀರು ಹಾಕ್ತಾಯಿದ್ದೀನಿ, 1:2 ರೇಷಿಯೋ ಥರ. ಇದು ಬಂದು 500 grams ಇರೋದು. ಸೊ ಈ ವಾಟರ್ನ ಅಲ್ಲಿ ಕರೆಕ್ಟಾಗಿ ಅಳತೆ ಮಾಡಿಕೊಂಡು ಮೆಷರ್ ಮಾಡಿ 1:2 ರೇಷಿಯೋದಲ್ಲಿ ಹಾಕಿ. ಸ್ವಲ್ಪ ಕಡಿಮೆ ಆದರೂ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿರುತ್ತೆ, ಉದ್ರುದ್ರಾಗಿ ಬರುತ್ತೆ.
ನೆಕ್ಸ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಎಲ್ಲ ಅಕ್ಕಿ ನೀಟಾಗಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಅದು ಚೆನ್ನಾಗಿ ಕುದಿ ಬಂದಮೇಲೆ ನೀವು ಟೇಸ್ಟ್ ಮಾಡಿ ಸಾಲ್ಟ್ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ, ಹುಳಿ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಹೆಚ್ಚು ಕಡಿಮೆ ಆಗಿದ್ದರೆ ಹಾಕ್ಕೊಳ್ಳಿ, ಸಾಲ್ಟ್ ಕಡಿಮೆ ಆಗಿದ್ರೆ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಟೇಸ್ಟ್ ಮಾಡಿ. ನಾನು ಟೇಸ್ಟ್ ಮಾಡಿದೆ, ಎಲ್ಲ ಕರೆಕ್ಟಾಗಿದೆ. ಸೊ ಇವಾಗ ಲಿಡ್ನ ಕ್ಲೋಸ್ ಮಾಡಿ 3 ವಿಷಲ್ ಕೂಗಿಸ್ಕೊಳ್ಳಿ. 3 ವಿಷಲ್ ಕೂಗಿದ್ಮೇಲೆ ಆಫ್ ಮಾಡ್ಕೊಳ್ಳಿ. ಇವಾಗ 3 ವಿಷಲ್ ಕೂಗಿ ಆಗಿದೆ, ಎಲ್ಲ ಕ್ಲಿಯರ್ ಆಗಿದೆ. ಇವಾಗ ಓಪನ್ ಮಾಡಿ ನೋಡೋಣ ಯಾವ ಥರ ಆಗಿದೆ ಅಂತ. ತುಂಬಾ ಚೆನ್ನಾಗಾಗಿದೆ. ಒಂದು ಟೈಮ್ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ, ಸರ್ವ್ ಮಾಡ್ಕೊಳ್ಳಿ. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ನ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.